ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 8 ಪೇಜ್ ನಂಬರ್ 208. ನಮ್ಮ ಕಾಲದಲ್ಲಿರುವ ಮಿಲಿಯಾಂತರ ಹೆಸರಿಗೆ ಮಾತ್ರದ ಕ್ರೈಸ್ತರು ಕ್ರಿಸ್ತನ ಕೃಪೆಯ ನಿಜವಾದ ಗುಣಲಕ್ಷಣಗಳನ್ನು ಮತ್ತು ನೂತನ ಸೃಷ್ಟಿಗಿರುವ ಪ್ರಸ್ತುತ ಕರೆಯನ್ನು ಗ್ರಹಿಸಿಕೊಳ್ಳುವಲ್ಲಿ ವಿಫಲರಾಗಿರುವುದು ಮಾತ್ರವಲ್ಲದೆ ನೂತನ ಸೃಷ್ಟಿಯ ಕಾನೂನನ್ನು ಅರ್ಥ ಮಾಡಿಕೊಳ್ಳುವಲ್ಲಿಯೂ ಸಾಮಾನ್ಯವಾಗಿ ಸೋತು ಹೋಗಿದ್ದಾರೆ ಮತ್ತು ಅವುಗಳ ನಿರ್ಬಂಧತೆ ಮತ್ತು ಸಂಕೇತ ಮುಂತಾದವುಗಳನ್ನು ತಪ್ಪಾಗಿ ಅರ್ಥೈಸುವವರಾಗಿದ್ದಾರೆ. ಸಭೆಯತ್ವವು ಬಲಗೊಂಡು ಈ ಲೋಕಕ್ಕೆ ದೀಕ್ಷಾಸ್ಥಾನದ ಬಗ್ಗೆ, ಕರ್ತನ ಭೋಜನ ಮುಂತಾದವುಗಳ ಸಬ್ಬತ್ತಿನ ಬಗ್ಗೆ, ದೇವರ ಆಜ್ಞೆ ಮತ್ತು ನೂತನ ಸೃಷ್ಟಿಯೊಡನೆ ಮಾಡಿಕೊಂಡಿರುವ ಒಡಂಬಡಿಕೆಯ ಬಗ್ಗೆ ತಪ್ಪು ವಿಚಾರಗಳನ್ನು ಬೋಧಿಸತೊಡಗಿವೆ. ಈ ಕಾಲದಲ್ಲಿ ಹೆಸರು ಮಾತ್ರದ ಕ್ರೈಸ್ತ ಸಾಮ್ರಾಜ್ಯದವರು ಮೇಲ್ಕಂಡ ವಿಷಯಗಳ ಸತ್ಯತೆಯನ್ನು ಅರ್ಥ ಮಾಡಿಕೊಳ್ಳಬೇಕೆಂಬುದು ಸ್ಪಷ್ಟವಾಗಿ ಕರ್ತನ ಉದ್ದೇಶವಲ್ಲ. ಅಪೋಸ್ತಲನ್ನು ಹೇಳಿರುವಂತೆ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಗಳು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಈ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ನಮ್ಮ ಬಗ್ಗೆ ಪ್ರಸ್ತುತದಲ್ಲಿಯೂ ಮತ್ತು ಭವಿಷ್ಯದಲ್ಲಿಯೂ ಆತನಿಗಿರುವ ಒಳ್ಳೆಯ ಮತ್ತು ಅಂಗೀಕಾರ ಅರ್ಹವೂ ಸಮರ್ಪಕವೂ ಆದ ಚಿತ್ತವನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. 1 ಕೊರಿಂಥ 2:9-10. ಮಹಾಕರೆಯ ಚೈತನ್ಯವನ್ನು ಅಥವಾ ಆಯ್ದುಕೊಂಡವರಿಗಿರುವ ಮುಕ್ತ ಸ್ವತಂತ್ರದ ನಿಯಮವನ್ನು ಮೆಚ್ಚುವುದಲ್ಲ, ದೇವರಾತ್ಮನ ಕೊರತೆಯಿಂದಾಗಿ ಇವುಗಳನ್ನು ಮೆಚ್ಚಿಕೊಳ್ಳಲು ಶಕ್ತರಾಗುವುದಿಲ್ಲ ಮತ್ತು ಹೆಸರಿನ ಮಾತ್ರವಾದ ಕ್ರೈಸ್ತ ಸಾಮ್ರಾಜ್ಯದವರಿಗೆ ಉತ್ಸವಗಳು, ಉಪವಾಸದ ದಿನಗಳು, ಪಾಪ ನಿವೇದನೆಗಳು, ಒಂದಲ್ಲ ಒಂದು ವಿಧವಾದ ನಿರ್ಬಂಧಗಳು ಮಾತ್ರ, ಪವಿತ್ರ ದಿನಗಳು, ಸಬ್ಬತ್ತಿನ ಮುಂತಾದವುಗಳು ಅನ್ಯರಿಗೆ ಕೈಗೋಳಗಳು ಮತ್ತು ಸರಪಳಿಗಳು ಆದಲ್ಲಿ ನಾವು ಆಶ್ಚರ್ಯ ಪಡಬೇಕಾದಿಲ್ಲ. ಕರ್ತನ ನಿಜವಾದ ಜನರಾದ ಆಯಲ್ಪಟ್ಟ ಚಿಕ್ಕ ಹಿಂಡು ಎನಿಸಿಕೊಂಡ ಕೆಲವರು ನಂತರದ ದಿನಗಳಲ್ಲಿ ಇಂತಹ ಬಂಧಗಳಿಗೆ ಕಟ್ಟುಬಿದ್ದು ದೇವರ ಮಕ್ಕಳಿಗೆ ದೊರೆಯುವ ನಿಜವಾದ ಸ್ವತಂತ್ರವನ್ನು ಕಳಕೊಂಡರೂ ಸಹ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ವಾರದ ಮೊದಲನೆಯ ದಿನ ಆಚರಣೆಯ ಬಗ್ಗೆ ವಾದ ಮಾಡುತ್ತಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ದೇವರ ಕೃಪೆಯಿಂದ ಈ ದಿನವನ್ನು ನಾಗರಿಕ ಪ್ರಪಂಚವು ಸರ್ವಸಾಮಾನ್ಯವಾಗಿ ಆಚರಿಸುತ್ತಿರುವುದಕ್ಕಾಗಿ ನಾವು ಹರ್ಷಿಸುತ್ತೇವೆ. ಈ ದಿನವನ್ನು ಸರ್ವಸಾಮಾನ್ಯವಾಗಿ ಆಚರಿಸುತ್ತಿರುವ ಅಭಿಷಕ್ತರಾದ ಕೆಲವರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಬಹುಶಃ ಇದು ಸರ್ವಸಾಮಾನ್ಯವಾಗದೇ ಹೋಗಿದ್ದರೆ ಇಂತಹ ಸೌಕರ್ಯಗಳು ತಪ್ಪಿ ಹೋಗುತ್ತಿತ್ತು. ಈಗ ನೂತನ ಸೃಷ್ಟಿಗಳು ವಾರದ ಒಂದು ದಿನವನ್ನು ಆರಾಧನಾ ದಿನವನ್ನಾಗಿ, ಆತ್ಮಿಕ ಅನುನ್ಯತಾ ದಿನ ಎಂಬುದಾಗಿ ಆಚರಿಸಬಹುದೆಂದು ಖಂಡಿತವಾಗಿಯೂ ಸಂತೋಷ ಪಡಬಹುದು. ಈ ದಿನವನ್ನು ಸಾಮಾನ್ಯ ಉಪಯೋಗದಿಂದ ತೆಗೆದುಹಾಕಿದ್ದಲ್ಲಿ ಗಂಭೀರವಾದ ನಷ್ಟ ಉಂಟಾಯಿತು. ಈ ಕಾರಣದಿಂದ ಈ ದಿನವನ್ನು ಪೂಜ್ಯ ಭಾವದಿಂದಲೂ, ಶಾಂತಚಿತ್ತದಿಂದಲೂ, ಆತ್ಮಿಕ ಕಾರ್ಯಗಳನ್ನು ನೆರವೇರಿಸುವುದರ ಮೂಲಕ ಈ ದಿನದ ಆಚರಣೆಯ ಪ್ರತಿ ಮೇಲೆ ಪ್ರಭಾವ ಬೀರುವುದು ಬಹಳ ಅಗತ್ಯವಾಗಿದೆ. ಉದಾಸೀನ ಮಾಡಿದ್ದಲ್ಲಿ ಇದರ ಆಚರಣೆಯು ಜನರಲ್ಲಿ ಸಾಮಾನ್ಯವಾಗಿ ಕುಗ್ಗಿ ಹೋಗಬಹುದಾಗಿದೆ. ಆದರೆ ಕೆಲವರಿಗೆ ಯಹೂದ್ಯ ಒಡಂಬಡಿಕೆಯಲ್ಲಿನ 7ನೆಯ ದಿನವು ಎಲ್ಲ ಜನರಿಗೆ ಒಂದು ಬಂಧವಾದ ರೂಪದಲ್ಲಿ ವಿಸ್ತರಿಸಲ್ಪಟ್ಟಿದೆ ಎಂಬ ತಪ್ಪು ಬೋಧನೆಯನ್ನು ಮಾಡಲಾಗಿದ್ದು, ಇತರರು ಮೊದಲನೆಯ ದಿನದಲ್ಲಿ ಅದೇ ದಾಸತ್ವಕ್ಕೆ ಒಳಗಾಗುವರೆಂದು ಆಲೋಚಿಸುವಂತಾಗಿದೆ. ಅವರು ಆ ದೇವರ ನೇಮಕ ಪ್ರಕಾರ ಯಹೋದ್ಯರ 7ನೆಯ ದಿನದ ಹೊರಗಣ ಪುಣ್ಯಾಶೀಲತೆಯಿಂದ ಯಹೋದ್ಯ ನಿಬಂಧನೆಗನುಸಾರವಾಗಿ ದಾಸತ್ವದ ಮನೆಯವರಂತೆ ಧರ್ಮಶಾಸ್ತ್ರದ ಅಡಿಯಲ್ಲಿ ಹೊದಿಸಲ್ಪಟ್ಟಿದ್ದೇವೆ. ಕೃಪೆಯಿಂದಲ್ಲ ಎಂಬ ತಪ್ಪು ತಿಳುವಳಿಕೆಯಲ್ಲಿಯೇ ಕಷ್ಟಪಡುವವರಾಗಿದ್ದಾರೆ. ನಿಜವಾಗಿಯೂ ಇನ್ನೂ ಸಾಕಷ್ಟು ಧಾರ್ಮಿಕರಲ್ಲದವರು, ಯಾವುದೇ ಪ್ರತಿಷ್ಠೆಯನ್ನು ಪ್ರಚುರಪಡಿಸಿದವರು ಸಹ ಅಂತಹ ಆಚರಣೆಗಳಿಂದ ತುಂಬಿದವರಾಗಿದ್ದು, ವಾರದ ಮೊದಲನೆಯ ದಿನವನ್ನು ಆರಾಧನೆ ಮತ್ತು ಸ್ತೋತ್ರಕ್ಕಾಗಿ, ಅದನ್ನು ತಕ್ಕ ಮಟ್ಟಿಗಾದರೂ ಉಪಯೋಗಿಸಲು ಯಾವುದೇ ಮಟ್ಟದಲ್ಲಿ ಉದಾಸೀನ ಮಾಡಿ ಅದಕ್ಕೆ ಬದಲಾಗಿ ಪ್ರಾಪಂಚಿಕ ವಹಿವಾಟುಗಳಿಗೆ ಉಪಯೋಗಿಸುವವರಾಗಿದ್ದು, ದೇವರ ಮಕ್ಕಳಿಗೆ ಸಲ್ಲತಕ್ಕ ಗೌರವವನ್ನು ಕಳಕೊಳ್ಳುವವರಾಗಿದ್ದಾರೆ.
ಈ ಎಲ್ಲ ಕಾರಣಗಳಿಂದ ಕ್ರಿಸ್ತನು ನೀಡುವ ಸ್ವಾತಂತ್ರ್ಯವನ್ನು ಸ್ಪಷ್ಟವಾಗಿ ಗ್ರಹಿಸುವವರು ನಮ್ಮ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ಇತರರಿಗೆ ಅಡ್ಡಿಯಾಗದಂತಿರುವಂತೆ ಬದಲಾಗಿ ಅವರು ಅದನ್ನು ದೇವರಿಗಾಗಿ ಮತ್ತು ಇತರರಿಗೆ ಕೃಪೆಗಾಗಿ ಜ್ಞಾನಕ್ಕಾಗಿ ಮತ್ತು ದೇವರಾತ್ಮನಿಂದ ದೊರೆಯುವ ಎಲ್ಲ ಫಲಗಳನ್ನು ಪಡೆಕೊಳ್ಳುವ ಸಲುವಾಗಿ ಮತ್ತು ಅವುಗಳಲ್ಲಿ ಬೆಳೆಯುವ ಅವಕಾಶಗಳಿಗಾಗಿ ಉಪಯೋಗಿಸುವಂತೆ ನಾವು ಬುದ್ಧಿಮಾತುಗಳನ್ನು ಹೇಳುವವರಾಗಿದ್ದೇವೆ. ಎಲ್ಲ ವಿವೇಚನಾಯುಕ್ತ ಬಂಧನದಲ್ಲಿ ದೇವರ ಪ್ರತಿಷ್ಠಿತ ಜನರು ತಮ್ಮ ಪ್ರಭಾವವು ವಿಸ್ತರಿಸಿದಂತೆಲ್ಲ ಅವರ ಕುಟುಂಬಗಳು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾತ್ರವಲ್ಲ ವಯಸ್ಕರು ಸಹ ಭಾನುವಾರವನ್ನು ಪ್ರಾಮಾಣಿಕವಾಗಿ ಆಚರಿಸಬೇಕೆಂದು ನಾವು ತಿಳಿ ಹೇಳುತ್ತೇವೆ. ಅಂತಹ ದೇವರಾರಾಧನಾ ಮತ್ತು ಸ್ತೋತ್ರಾರ್ಪಿಸುವ ದಿನವನ್ನು ಉಚಿತವಾದ ರೀತಿಯಲ್ಲಿ ಗೌರವಿಸಬೇಕು ಮತ್ತು ದೈವಿಕ ಶ್ರಮದಿಂದ ವಿಶ್ರಾಂತಿ ಪಡೆಯಬೇಕೆಂದು ನಾವು ಸಭೆಗೆ ಮಾತ್ರವಲ್ಲ ಇಡೀ ಲೋಕದವರಿಗೆ ಸೂಚಿಸಬೇಕಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ